ಹಾಯ್ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಸ್ವರಾಜಸ್ ಮತ್ತು ನೋ ಚೇಂಜಸ್ ಬಗ್ಗೆ ಮಾಡ್ತಾಯಿದ್ದೀನಿ. ಯಾರಿವರು ಸ್ವರಾಜಿಸ್ಟು ಮತ್ತು ನೋ ಚೇಂಜರ್ಸ್ ಅಂತ ನೋಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಖಿಲಾಫತ್ ಮತ್ತು ನಾನ್ ಕೋಆಪ್ರೇಷನ್ ಮೂಮೆಂಟ್ ಸಂದರ್ಭದಲ್ಲಿ ಗಾಂಧೀಜಿಯವರು ಅರೆಸ್ಟ್ ಆಗ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಅಂದರೆ ಆ್ಯಕ್ಟಿವ್ ಚಳವಳಿ ಇಲ್ಲದಂಥ ಸಂದರ್ಭದಲ್ಲಿ ಚಟುವಟಿಕೆಗಳನ್ನ ಯಾವ ಥರ ಕ್ಯಾರಿ ಮಾಡಬೇಕು ಅನ್ನೋದ್ರ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಮೂಡುತ್ತೆ. ಆ ಎರಡು ಭಿನ್ನಾಭಿಪ್ರಾಯ ಮೂಡಿದಂಥ ಎರಡು ಗುಂಪುಗಳೇ ಸ್ವರಾಜಿಸ್ಟ್ ಮತ್ತು ನೋ ಚೇಂಜರ್ಸು. ಈ ಸ್ವರಾಜಿಸ್ಟ್ ಉದ್ದೇಶ ಏನಾಗಿರುತ್ತೆ, ಯಾರಿವರು ಸ್ವರಾಜಿಸ್ಟ್ ಅಂತ ನೋಡೋಣ. ನಾನ್ ಕೋಆಪ್ರೇಷನ್ ಮೂಮೆಂಟ್ ಅಥವಾ ಖಿಲಾಫತ್ ಮೂಮೆಂಟ್ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಕೌನ್ಸಿಲ್ ಎಂಟ್ರಿನ ಬೈಕೌಟ್ ಮಾಡಲಾಗಿರುತ್ತೆ. ಸೊ ಅದರಿಂದಾಗಿ ಈ ಕೌನ್ಸಿಲ್ ಎಂಟ್ರಿನ ಬೈಕೌಟ್ ಮಾಡಿರೋದನ್ನು ಸ್ಟಾಪ್ ಮಾಡಬೇಕು ನಾವು, ಮತ್ತು ಎಲೆಕ್ಷನ್ ಮೂಲಕ ಕೆಲವು ಕಾಂಗ್ರೆಸ್ಸಿಗರು ಗೌರ್ಮೆಂಟ್ ಆಡಳಿತದಲ್ಲಿ ಭಾಗವಹಿಸಬೇಕು ಮತ್ತು ಆ ಗೌರ್ಮೆಂಟ್ದು ಏನು ನ್ಯೂನ್ಯತೆ ಇದೆ ಅದನ್ನು ತೋರಿಸ್ಕೊಡ್ಬೇಕು. ಒಂದು ವೇಳೆ ಗೌರ್ಮೆಂಟ್ ಅದನ್ನ ಒಪ್ಕೊಳ್ದಿದ್ದ ಅಂತ ಸಂದರ್ಭದಲ್ಲಿ ಗೌರ್ಮೆಂಟ್ ವರ್ಕನ್ನ ನಾವು ಅಡ್ಡಿಪಡಿಸ್ಬೇಕು ಅನ್ನೋದು ಇವತ್ತು ಉದ್ದೇಶವಾಗಿರುತ್ತೆ. ಈ ಸ್ವರಾಜಿಸ್ಟ್ ಅಂದರೆ ಈ ಒಂದು ಥಿಂಕಿಂಗ್ ಏನಿದೆ, ಒಂದು ಫಿಲಾಸಫಿ ಏನಿದೆ, ಅದನ್ನು ಸಪೋರ್ಟ್ ಮಾಡಿದಂತಹ ಅಂದರೆ ಸ್ವರಾಜಿಸ್ಟ್ಗಳು ಯಾರ್ಯಾರು ಇದ್ದಾರೆ ಯಾರಂತ ನಾವು ನೋಡೋಣ. ಮೊದಲೇದಾಗಿ ಚಿತ್ತರಂಜನ್ ದಾಸ್, ಜೆಆರ್ ದಾಸ್. ಎರಡನೇದಾಗಿ ಮೋತಿಲಾಲ್ ನೆಹರು. ಮೂರನೇದಾಗಿ ಅಜ್ಮಲ್ ಖಾನ್. ನೆನ್ಪಿಟ್ಕೊಳ್ಳಿ, ಸ್ವರಾಜಿಸ್ಟ್ ಯಾರ್ಯಾರು ಅಂತ ಕೇಳ್ಬೋದು ಎಕ್ಸಾಮ್ನಲ್ಲಿ ಕ್ವೆಶನ್ನು. ಜಸ್ಟ್ ನೆನ್ಪಿಟ್ಕೊಳ್ಳಿ, ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು, ಅಜ್ಮಲ್ ಖಾನ್, ಇವರಿಬ್ಬರು ನೆನ್ಪಿಟ್ಕೊಂಡ್ರೆ ಸಾಕು ಫಸ್ಟ್ ಇಬ್ಬರನ್ನ. ನಂತರ ಈ ನೋ ಚೇಂಜರ್ಸ್ದು ಒಂದು ಪ್ರೋಗ್ರಾಮ್ಸ್ ಏನಾಗಿರುತ್ತೆ, ಯಾರಿವರು ನೋ ಚೇಂಜರ್ಸ್ ಅನ್ನೋದು ನಾವು ನೋಡೋಣ. ಈ ನೋ ಚೇಂಜರ್ಸ್ ಅನ್ನೋರು ಕನ್ಸ್ಟ್ರಕ್ಟ್ ವರ್ಕ್ ಅನ್ನೋ ವರ್ಕ್ನ ಸಪೋರ್ಟ್ ಮಾಡ್ತಾರೆ. ಅಂದರೆ ಜನಗಳ ಮಧ್ಯೆ ಇದ್ದುಕೊಂಡು ಕಾಂಗ್ರೆಸ್ಸು ತನ್ನ ಚಟುವಟಿಕೆಗಳನ್ನು ಮುಂದುವರಿಸಬೇಕು. ಅಂದರೆ ಫಾರ್ ಎಕ್ಸಾಂಪಲು, ಟ್ರೈಬಲ್ ಏರಿಯಾಗಳಿಗೆ ಹೋಗ್ಬಿಟ್ಟು ಅಲ್ಲಿ ಜನಗಳ ಒಂದು ಅಪ್ಲಿಫ್ಟ್ಮೆಂಟ್ಗೆ ಹೆಲ್ಪ್ ಮಾಡಬೇಕು, ಮತ್ತು ಅನ್ಟಚೇಬಿಲಿಟಿನ ಹೋಗ್ಲಾಡಿಸ್ಬೇಕು, ಮತ್ತು ನ್ಯಾಷನಲ್ ಸ್ಕೂಲ್ ಕಾಲೇಜ್ಗಳು ತೆರೋದ್ರ ಮೂಲಕ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಇವ್ರದ್ದೊಂದು ಉದ್ದೇಶವಾಗಿರುತ್ತೆ. ಈ ಪಂಗಡಕ್ಕೆ ಸೇರಿದವರು ಯಾರು ಅಂತಂತಂದರೆ ವಲ್ಲಭಾಯಿ ಪಟೇಲ್, ರಾಜೇಂದ್ರ ಪ್ರಸಾದ್, ಸಿ ರಾಜಗೋಪಾಲಾಚಾರಿ ಮತ್ತು ಎಂ ಎ ಅನ್ಸಾರಿ. ಆದರೆ ಇವರು ಇಬ್ಬರು ಮತ್ತೆ ಭಿನ್ನಾಭಿಪ್ರಾಯ ಇರೋದ್ರಿಂದ ಮುಂದೆ ಏನಾಗುತ್ತೆ ಅಂತ ನಾವು ನೋಡೋಣ. ನಿಮ್ಗೆ ಗೊತ್ತೋ, ಡಿಸೆಂಬರ್ 1922 ಗಯಾದಲ್ಲಿ ಕಾಂಗ್ರೆಸ್ದು ಆ್ಯನ್ಯುವಲ್ ಸೆಷನ್ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸ್ವರಾಜಿಸ್ಟ್ಗಳಿಗೆ ಸೋಲು ಉಂಟಾಗುತ್ತೆ. ಅಂದರೆ ತುಂಬ ಜನ ನ್ಯಾಷನಲ್ ಲೀಡರ್ಸು ಈ ನಾನ್ ಚೇಂಜರ್ಸ್ನ ಸಪೋರ್ಟ್ ಮಾಡ್ತಾರೆ, ಇಲ್ಲಿ ಸ್ವರಾಜಿಸ್ಟ್ಗಳಿಗೆ ಫೇಲ್ಯೂರ್ ಉಂಟಾಗುತ್ತೆ. ಇದರಿಂದಾಗಿ ಸ್ವರಾಜಿಸ್ಟ್ ಹೊರಗಡೆ ಬಂದುಬಿಟ್ಟು ಖಿಲಾಫತ್ ಮತ್ತು ಸ್ವರಾಜ್ ಪಾರ್ಟಿ, ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ ಪಾರ್ಟಿಯನ್ನು 1922 ಶುರು ಮಾಡಲಾಗುತ್ತೆ. ಇದನ್ನ ಶುರು ಮಾಡಿದ್ರೆ ಈ ಪಾರ್ಟಿನ ಯಾರು ಅಂದರೆ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಇವರಿಬ್ಬರು ಕಾಂಗ್ರೆಸ್ದು ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಆಗಿರ್ತಾರೆ. ಈ ಪೊಸಿಷನ್ಗಳಿಗೆ ಅವರು ರಿಸೈನ್ ಮಾಡಿಬಿಟ್ಟು ನಂತರ ಈ ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ ಪಾರ್ಟಿನ ಶುರು ಮಾಡ್ತಾರೆ. ಇಲ್ಲಿ ಇವರಿಬ್ಬರು ಕೂಡ ಸಿ ಆರ್ ದಾಸ್ ಅವರು ಇದ್ರದ್ದು ಪ್ರೆಸಿಡೆಂಟ್ ಆಗ್ತಾರೆ ಈ ಪಾರ್ಟಿದು, ಮತ್ತು ನೆಹರು ಮೋತಿಲಾಲ್ ನೆಹರು ಅವರು ಈ ಪಾರ್ಟಿದು ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾರೆ. ಆದರೆ ಈ ಭಿನ್ನಾಭಿಪ್ರಾಯ ಮೂಡಿಬಿಟ್ಟು ಕಾಂಗ್ರೆಸ್ಸಲ್ಲಿ ಒಡಕುಂಟಾಗುತ್ತಾ ಅನ್ನೋದು ನಾವು ನೋಡಿದ್ರೆ ಖಂಡಿತ ಒಡಕುಂಟಾಗಲ್ಲ. ಏಕೆಂದರೆ ಎರಡೂ ಗುಂಪುಗಳಿಗೆ ಅರಿವಿರುತ್ತೆ. ಅಂದರೆ 1907 ನಡೆದಂಥ ಘಟನೆ ಪುನಃ ಕಾಂಗ್ರೆಸ್ಸಲ್ಲಿ ನಡೀಬಾರ್ದು. ಏನಿದು 1907 ನಡೆದಂಥ ಘಟನೆ ಅಂತ ನೋಡೋಣ.
ಅಂದರೆ ಸ್ವದೇಶಿ ಮೂಮೆಂಟು. ನಿಮ್ಗೆ ಗೊತ್ತಿರುವ ಹಾಗೆ 1905 ಸ್ವದೇಶಿ ಮೂಮೆಂಟ್ ಶುರುವಾಗುತ್ತೆ. ಈ ಸ್ವದೇಶಿ ಮೂಮೆಂಟ್ನ ಯಾವ ಥರ ಕ್ಯಾರಿ ಮಾಡಬೇಕು ಅಂದರೆ ಪ್ರೋಗ್ರಾಮ್ ಏನೇನಿರಬೇಕು ಅನ್ನೋದ್ರ ಬಗ್ಗೆ ಮಾಡ್ರೇಟ್ ಮತ್ತು ಎಕ್ಸ್ಟ್ರೀಮಿಸ್ಟಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿರುತ್ತೆ. ಈ ಸಂದರ್ಭದಲ್ಲಿ ಎಕ್ಸ್ಟ್ರೀಮಿಸ್ಟ್ನ ಕಾಂಗ್ರೆಸ್ಸಿಂದ ಸೂರತ್ ಸೆಷನ್ ತಂದ್ರೆ 1907 ಸಂದರ್ಭದಲ್ಲಿ ಹೊರಗಾಕಲಾಗುತ್ತೆ. ಅಂಟಿಲ್ 1916 ಈ ಮಾಡರೇಟ್ಸು ಎಕ್ಸ್ಟ್ರೀಮಿಸ್ಟ್ನ ಕಾಂಗ್ರೆಸ್ ಒಳಗಡೆ ಸೇರಿಸ್ಕೊಳ್ಳಲ್ಲ. ಕೊನೆಗೆ ಬೇಸೆಂಟ್ ಮತ್ತು ತಿಲಕ್ರವರ ಒಂದು ಮುಂದಾಳತ್ವದಲ್ಲಿ ಈ ಎಕ್ಸ್ಟ್ರೀಮಿಸ್ಟ್ನ ಕಾಂಗ್ರೆಸ್ ಸೇರ್ಕೊಳ್ಳಾಗುತ್ತೆ. ಬಟ್ ಅದು ಈ ಪೀರಿಯಡ್ ಸಂದರ್ಭ ಅಂದರೆ 1907-16 ಪೀರಿಯಡ್ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಸ್ವಾರ್ಥತೆಯನ್ನು ಮೆರೆದ್ಬಿಡ್ತಾರೆ. ಇದರಿಂದಾಗಿ ಈ ಥರ ಸಂದರ್ಭದ ಕಾಂಗ್ರೆಸ್ನಲ್ಲಿ ಮತ್ತೆ ನಡಿಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಕಾಂಗ್ರೆಸ್ಸಲ್ಲಿ ಭಿನ್ನಾಭಿಪ್ರಾಯ ಮೂಡಬಾರ್ದು ಅನ್ನೋದ್ಬಿಟ್ಟು ಒಂದು ಕಾಂಪ್ರಮೈಸಿಗೆ ಬರ್ತಾರೆ. ಎಲ್ಲೆಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 1923 ಡೆಲ್ಲಿನಲ್ಲಿ ಒಂದು ಸ್ಪೆಷಲ್ ಮೀಟಿಂಗ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸ್ವರಾಜಿಸ್ಟ್ಗಳನ್ನ ಅಲೋ ಮಾಡ್ತಾರೆ ಕಾಂಗ್ರೆಸ್ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಲು, ಮತ್ತು ಸ್ವರಾಜಿಸ್ಟ್ಗಳು ಕೂಡ ಕಾಂಗ್ರೆಸ್ ಪ್ರೋಗ್ರಾಮ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಕೌನ್ಸಿಲಲ್ಲೂ ಕೂಡ ಆ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನು ಒಂದು ಭರವಸೆಯನ್ನು ಕೊಡ್ತಾರೆ. ಇದರಿಂದಾಗಿ ನಿಮ್ಗೆ ಗೊತ್ತಿರೋದು ನವಂಬರ್ 1923 ಎಲೆಕ್ಷನ್ನು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಮತ್ತು ಪ್ರಾವಿನ್ಸಿಯಲ್ ಅಸೆಂಬ್ಲಿಗೆ ಎಲೆಕ್ಷನ್ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಈ ಕಾಂಗ್ರೆಸ್ ಅವರು ಮ್ಯಾನಿಫೆಸ್ಟೋನ ಬಿಡುಗಡೆ ಮಾಡ್ತಾರೆ. ಅಕ್ಟೋಬರ್ 1923 ಈ ಮ್ಯಾನಿಫೆಸ್ಟೋಲ್ಲಿ ಏನಿರುತ್ತೆ ಅಂದರೆ ಬ್ರಿಟಿಷರು ಇಂಡಿಯಾದ ಪರವಾಗೇನೋ ವರ್ಕ್ ಮಾಡ್ತಾ ಇಲ್ಲ, ಅವರು ತಮ್ಮ ಸೆಲ್ಫಿಶ್ ಇಂಟ್ರೆಸ್ಟ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಭಾರತೀಯರನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಅವ್ರ ಉದ್ದೇಶ ಏನಾಗಿರುತ್ತೆ, ಎಕ್ಸ್ಪ್ಲೋಟೇಷನ್, ಎಕನಾಮಿಕ್ ರಿಸೋರ್ಸ್ ಎಕ್ಸ್ಪ್ಲೋಟೇಷನ್ನು ಆಗಿರುತ್ತೆ. ಇದರಿಂದಾಗಿ ಭಾರತೀಯರಿಗೆ ಯಾವುದೇ ಒಂದು ಪ್ರಯೋಜನ ಆದಂಥ ಕೆಲಸನ ಅವರು ಮಾಡಲ್ಲ ಅನ್ನೋದು ಇವ್ರದೊಂದು ಮ್ಯಾನಿಫೆಸ್ಟೋನಲ್ಲಿ ಒಂದು ಡಿಮ್ಯಾಂಡ್ ಆಗಿರುತ್ತೆ. ನೆಕ್ಸ್ಟು ಸೆಲ್ಫ್ ಗೌರ್ಮೆಂಟ್ ಅನ್ನೋದೇನಿರುತ್ತೋ ಅದು ಡಿಮ್ಯಾಂಡ್, ಕಾಂಗ್ರೆಸ್ ಡಿಮ್ಯಾಂಡ್ ಸೆಲ್ಫ್ ಗೌರ್ಮೆಂಟ್ ಆಗಿರುತ್ತೆ. ಅದನ್ನು ನಾವು ಕೌನ್ಸಿಲ್ ಮುಂದೆ ಇಡ್ತೀವಿ ಅಂತ ಹೇಳ್ತಾರೆ. ಒಂದು ವೇಳೆ ಅದು ಗೌರ್ಮೆಂಟ್ ಯಾವುದಕ್ಕೆ ಒಪ್ಕೊಳ್ದಿದ್ರೆ ನಾವು ವರ್ಕ್ನ ಅಬ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ ವರ್ಕ್ನ ಗೌರ್ಮೆಂಟಲ್ಲಿ ನಡ್ತಕ್ಕಂಥ ಕೆಲವೊಂದು ವರ್ಕ್ಗಳನ್ನ ನಾವು ತಡೆ ಹಿಡಿತೀವಿ ಅನ್ನೋ ಭರವಸೆನ ಇಲ್ಲಿ ಕಾಂಗ್ರೆಸ್ ಕೊಡುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಜೈಲಲ್ಲಿ ಇರ್ತಾರೆ ನಿಮ್ಗೆ ಗೊತ್ತಿರುವ ಹಾಗೆ. ಬಟ್ ಗಾಂಧೀಜಿಯವರ ರಿಯಾಕ್ಷನ್ ಏನಾಗಿರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಇವರು ಒಪ್ಕೊಳ್ಳಲ್ಲ, ಸ್ವರಾಜಿಸ್ಟ್ಗೆ ಒಪ್ಕೊಳ್ಳಲ್ಲ ಇವರು. ಬಟ್ ನಂತರ 1 ಫೆಬ್ರವರಿನಲ್ಲಿ ಇವರು ಹೆಲ್ತ್ ಸರಿ ಇರೋದರಿಂದ ಅವರೊಂದು ರೀಸನ್ ಕೊಟ್ಬಿಟ್ಟು ಅವರು ಜೈಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸ್ವರಾಜಿಸ್ಟ್ನ ಅವರು ಒಪ್ಕೊಳ್ತಾರೆ. ಈ ಒಪ್ಕೊಳ್ಳೋಕ್ಕೆ 3 ಕಾರಣ ಏನಂತ ನಾವು ನೋಡೋಣ. ಅಂದರೆ ಸ್ವರಾಜಿಸ್ಟು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಕೌನ್ಸಿಲ್ ಎಂಟ್ರಿನ, ಇದರಿಂದಾಗಿ ಅವ್ರನ್ನ ತಡೆ ಹಿಡಿಯೋದ್ರಿಂದ ಯಾವುದೇ ಒಂದು ಪ್ರಯೋಜನ ಆಗಲ್ಲ. ಇಲ್ಲಿ ಒಂದು ವೇಳೆ ತಡೆ ಹಿಡಿದ್ರೆ ಇದು ಒಂದು ಯಾವುದೇ ಒಂದು ಪ್ರೊಡಕ್ಟಿವ್ ಆದಂಥ ಕೆಲಸ ಅಂದರೆ ಕೌಂಟರ್ ಪ್ರೊಡಕ್ಟಿವ್ ಆಗಿರುತ್ತೆ. ಯಾವುದೇ ಒಂದು ಉದ್ದೇಶವನ್ನು ನೆರವೇರಿಸಿದ್ರಲ್ಲಿ ಇದರಿಂದಾಗಿ ಕಾಂಗ್ರೆಸ್ಸಲ್ಲಿ ಒಡಕುಂಟಾಗಿ ಮತ್ತು ಯಾವುದೇ ಪ್ರಯೋಜನ ಆಗಲ್ಲ ಕಾಂಗ್ರೆಸ್ಗೆ ಅನ್ನೋದು ಗಾಂಧೀಜಿಯವ್ರಿಗೆ ಅರಿವಾಗಿರುತ್ತೆ. ಮತ್ತು ಈ ಸಂದರ್ಭದಲ್ಲಿ ಎಲೆಕ್ಷನ್ 1923 ನಡೆದಂಥ ಎಲೆಕ್ಷನ್ನಲ್ಲಿ ಔಟ್ ಆಫ್ 141 ಸೀಟ್ಸಲ್ಲಿ ಕಾಂಗ್ರೆಸ್ಸು 40 ಸೀಟಲ್ಲಿ ಎಲೆಕ್ಟ್ ಆಗಿರುತ್ತೆ. ಮತ್ತು ಇವರು ಲಿಬ್ರಲ್ಸ್ ಅಂತ ಏನು ಕರಿತೀವೋ ಅವ್ರ ಜೊತೆ ಅಂದರೆ ಮೊಹಮ್ಮದ್ ಅಲಿ ಜಿನ್ಹಾ ಮತ್ತು ಮಾಲ್ವೀಯ ಅವ್ರ ಜೊತೆ ಕೈ ಜೋಡಿಸಿರ್ತಾರೆ. ಇದರಿಂದಾಗಿ ಗಾಂಧೀಜಿಯವರು ಕೂಡ ಇದನ್ನ ಒಪ್ಕೊತಾರೆ. ಅಂದರೆ ಈ ಒಂದು ಸ್ವರಾಜಿಸ್ಟ್ ಏನು ಅಂದರೆ ಕಾಂಗ್ರೆಸ್ನ ಒಂದು ಅಂಗವಾಗಿ ಗೌರ್ಮೆಂಟಲ್ಲಿ ಕೆಲಸ ಮಾಡಬೇಕು ಮಾಡುತ್ತೆ ಅನ್ನೋ ಒಂದು ಭರವಸೆ ಗಾಂಧೀಜಿಯವರಲ್ಲಿ ಮೂಡುತ್ತೆ. ಅದಕ್ಕೋಸ್ಕರ ಗಾಂಧೀಜಿಯವರು ಇದನ್ನ ಈ ಸ್ವರಾಜಿಸ್ಟ್ನ ಅಕ್ಸೆಪ್ಟ್ ಮಾಡ್ಕೊತಾರೆ. ಮತ್ತು ಇನ್ನೊಂದು ಏನಂದರೆ ಇದೇ ಸಂದರ್ಭದಲ್ಲಿ ಗಾಂಧೀಜಿ ಗೌರ್ಮೆಂಟ್ ಏನು ಮಾಡಿರುತ್ತೆ ಅಂದರೆ ಈ ರೆವಲ್ಯೂಷನರಿ ಟೆರರಿಸ್ಟ್ ಇರ್ತಾರಲ್ಲ ಅವ್ರ ಮೇಲೆ ಸರಿಯಾಗಿ ಒಂದು ಅಗ್ರೆಸಿವ್ ಆಗಿ ಒಂದು ಕ್ರಮವನ್ನು ಕೈಗೊಳ್ತಾ ಇರುತ್ತೆ. ಇದರಿಂದಾಗಿ ಗಾಂಧೀಜಿಯವ್ರಿಗೆ ತುಂಬ ಸಿಟ್ಟು ಬರುತ್ತೆ. ಇದರಿಂದಾಗಿ ಸ್ವರಾಜಿಸ್ಟ್ಗೂ ಇವರು ಸಪೋರ್ಟ್ ಮಾಡ್ತಾರೆ. ಆದರೆ ಈ ಸ್ವರಾಜಿಸ್ಟು ಮತ್ತು ಈ ನೋ ಚೇಂಜರ್ಸ್ದು ಪ್ರೋಗ್ರಾಮ್ಸ್ಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಕಾಣುತ್ತೆ, ಎಷ್ಟು ಮಟ್ಟಿಗೆ ಫೇಲ್ಯೂರ್ ಆಗುತ್ತೆ ಅನ್ನೋದು ನಾವು ನೋಡೋಣ. ಮೊದಲನೇದಾಗಿ ಸ್ವರಾಜಿಸ್ಟ್ ಬಗ್ಗೆ ನೋಡೋಣ. ಬಟ್ ಹೋಪ್ಲೆಸ್ ಏನು ಅಂತಂತಂದರೆ ಈ ಸ್ವರಾಜಿಸ್ಟು
ಕೌನ್ಸಿಲ್ ಎಂಟ್ರಿ ಆದಮೇಲೆ ಬಂದಿರೋ ಉದ್ದೇಶನೇ ಮರೆತುಬಿಟ್ಟು ತಮ್ಮ ತಮ್ಮಲ್ಲೇ ಕಿತ್ತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಇದಕ್ಕೇನು ಒಂದು ಕಾರಣ ಅಂದರೆ ಸಿ ಆರ್ ದಾಸ್ ಅವರು 1925 ಸಾವನ್ನಪ್ತಾರೆ. ಇದು ಕೂಡ ಒಂದು ಡ್ರಾಬ್ಯಾಕ್ ಆಗುತ್ತೆ. ಇದು ಮತ್ತು ಅವ್ರ ಪೊಲಿಟಿಕಲ್ ಒಂದು ಅಡ್ಜಸ್ಟ್ಮೆಂಟ್ ಏನಿರುತ್ತೋ ಅದೇ ಕೂಡ ವೀಕ್ ಆಗಲು ಒಂದು ಕಾರಣ ಆಗುತ್ತೆ. ನಂತರ ರೆಸ್ಪಾನ್ಸಿವಿಸ್ಟ್ ಇರ್ತಾರೆ ಕಾಂಗ್ರೆಸ್ಸಲ್ಲಿ, ಅವ್ರು ಯಾರಂದರೆ ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಮದನ್ ಮೋಹನ್ ಮಾಲ್ವಿಯ ಅವರಾಗಿರ್ಬೋದು, ಮತ್ತು ಎನ್ ಸಿ ಕೇಲ್ಕರ್ ಆಗಿರ್ಬೋದು. ಅವರೇನಂತ ಆರ್ಗ್ಯೂ ಮಾಡ್ತಾರೆ ಅಂದರೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲಲ್ಲಿ ಗವರ್ಮೆಂಟ್ ಜೊತೆ ಕಾಂಗ್ರೆಸ್ಸು ಕೈ ಜೋಡಿಸ್ಬೇಕು. ಯಾವ ವಿಷಯದಲ್ಲಿ ಅಂದರೆ ಹಿಂದೂಗಳ ಇಂಟ್ರೆಸ್ಟ್ಗೆ ಒಂದು ಏನಾದರೂ ಪ್ರಯೋಜನ ಆಗ್ತಾಯಿದ್ರೆ, ಹಿಂದೂಗಳಿಗೆ ಏನಾದರೂ ಒಂದು ಪ್ರಯೋಜನ ಆದಂತಹ ಕಾನೂನು ಬರ್ತಾಯಿದ್ರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಗೌರ್ಮೆಂಟ್ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು ಇವ್ರದ್ದೊಂದು ಆರ್ಗ್ಯುಮೆಂಟ್ ಆಗಿರುತ್ತೆ. ಬಟ್ ಅದಕ್ಕೆ ಮೋತಿಲಾಲ್ ನೆಹರು ಅವರು ಒಪ್ಕೊಳ್ಳಲಿಲ್ಲ. ಮೋತಿಲಾಲ್ ನೆಹರು ಅವ್ರನ್ನ ಇವರು ಲಾಲಾ ಲಜಪತ್ ಆಗಿರ್ಬೋದು, ಮದನ್ ಮೋಹನ್ ಮಾಲಿಯವರಾಗಿರ್ಬೋದು ಏನಂತ ಬ್ಲೇಮ್ ಮಾಡ್ತಾರಂದರೆ ಇವರು ಆ್ಯಂಟಿ ಹಿಂದೂ, ಅಂದರೆ ಹಿಂದೂ ಪರವಾಗಿ ಅವನು ಕೆಲಸ ಮಾಡ್ತಾ ಇಲ್ಲ, ಮತ್ತು ಬೀಫ್ ಈಟರ್ ಅನ್ನೋ ಪಟ್ಟನ ಇಟ್ಟು ಕಟ್ಟಲಾಗುತ್ತೆ. ಸೊ ಇದರಿಂದಾಗಿ ಅವ್ರು ತಮ್ಮ ತಮ್ಮಲ್ಲೇ ಕಿತ್ತಾಡೋದರಿಂದ ಯಾವುದೇ ಒಂದು ಕೆಲವೊಂದು ವರ್ಕ್ ಆದ್ರೂ ತೀರಾ ಒಂದು ಅಂದರೆ ಪಾಸಿಟಿವ್ ಒಂದು ಫಲ ದೊರಕೋದಿಲ್ಲ ಇಲ್ಲಿ. ನಂತರ ಗೊತ್ತಿರುವ ಹಾಗೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟು 1930 ಸಿವಿಲ್ ಡಿಸೋಬಿಡಿಯನ್ ಮೂಮೆಂಟು ಶುರುವಾಗುತ್ತೆ. ಇದು ಶುರು ಮಾಡಬೇಕು ಅಂತ ಲಾಹೋರ್ ಕಾಂಗ್ರೆಸ್ ಸೆಷನಲ್ಲಿ ಒಂದು ನಿರ್ಣಯವನ್ನು ತೊಗೊಳ್ಕೊಳ್ಳಲಾಗುತ್ತೆ. ಪೂರ್ಣ ಸ್ವರಾಜ್ಯ ಬೇಕು ಅನ್ನೋ ನಿರ್ಣಯ ತೆಗೆದುಕೊಳ್ಳಲಾಗುತ್ತೆ. ಇದರಿಂದಾಗಿ ಸ್ವರಾಜ್ಯಸ್ಟು ರಿಸೈನ್ ಮಾಡಿಬಿಟ್ಟು ಹೊರಗಡೆ ಬರ್ತಾರೆ ಈ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ. ಇವ್ರದ್ದು ಅಚೀವ್ಮೆಂಟ್ ಏನಂತ ನೋಡೋಣ ಸ್ವರಾಜ್ಯಸ್ದು. ಇಲ್ಲಿ ಸರ್ದಾರ್ ಪಟೇಲ್ರವರು ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸ್ಪೀಕರ್ ಆಗಿ 1925 ಆಯ್ಕೆ ಆಗ್ತಾರೆ. ಇದು ಒಂದು ಪಾಸಿಟಿವ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು, ಅಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ. ಮತ್ತಿನ್ನೊಂದು ಪಬ್ಲಿಕ್ ಸೇಫ್ಟಿ ಬಿಲ್, ನಿಮ್ಗೆ ಗೊತ್ತಿದೆ ಪಬ್ಲಿಕ್ ಸೇಫ್ಟಿ ಬಿಲ್. ಇನ್ನೊಂದು ಪಬ್ಲಿಕ್ ಸೇಫ್ಟಿ ಬಿಲ್ ಅಂತ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಗುರ್ತು ಬರೋದು ಭಗತ್ ಸಿಂಗ್ ಅವರು. ಈ ಪಬ್ಲಿಕ್ ಸೇಫ್ಟಿ ಬಿಲ್ನ ಫೇಲ್ ಮಾಡ್ತಾರೆ ಇವರು ಸ್ವರಾಜಿಸ್ಟ್ ಅವರು, ಸಪೋರ್ಟ್ ಮಾಡಲ್ಲ. ಇದರಿಂದಾಗಿ ಇದು ಯಾವುದೇ ಒಂದು ಸಕ್ಸಸ್ನ ಕಾಣಲ್ಲ ಪಬ್ಲಿಕ್ ಸೇಫ್ಟಿ ಬಿಲ್ಲು. ಮತ್ತು ಇನ್ನೊಂದು ಅಚೀವ್ಮೆಂಟ್ ಏನಂದರೆ ಈ ಸಂದರ್ಭದಲ್ಲಿ ಅಂದರೆ 1922 1930 ಯಾವುದೇ ಒಂದು ಆ್ಯಕ್ಟಿವ್ ಪೊಲಿಟಿಕಲ್ ವರ್ಕ್ ಇರೋದಿಲ್ಲ. ಈ ಸಂದರ್ಭದಲ್ಲಿ ಒಂದು ಜನಗಳನ್ನ ಮತ್ತು ಒಂದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಂದು ಹುಮ್ಮಸ್ಸನ್ನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಇದೊಂದು ಸ್ಟೇಜ್ ಆಗಿ ಪರಿಗಣಿಸುತ್ತೆ. ನಂತರ ಮಾಂಟೆಗೋ ಸ್ಕೀಮ್ ಏನಿರುತ್ತೋ ಅದು ಯಾವ ಥರ ಟೊಳ್ಳಿದೆ ಅನ್ನೋದನ್ನ ಕೂಡ ಈ ಸ್ವರಾಜ್ಯಸ್ಟ್ ಎಕ್ಸ್ಪೋಸ್ ಮಾಡ್ತಾರೆ ಕೌನ್ಸಿಲಲ್ಲಿ. ನಂತರ ನೋ ಚೇಂಜಸ್ ಬಗ್ಗೆ ನೋಡೋಣ. ನೋ ಚೇಂಜಸ್ದು ಕನ್ಸ್ಟ್ರಕ್ಟಿವ್ ವರ್ಕ್ ಏನು ಅಂತಂತಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಯೂತ್ಸು ಟ್ರೈಬಲ್ ಏರಿಯಾದಲ್ಲಿ ಹೋಗ್ಬಿಟ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತು ಲೋವರ್ ಕ್ಯಾಸ್ಟ್ಗಳ ಮಧ್ಯೆ ಹೋಗಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಸ್ಪೆಷಲ್ಲಾಗಿ ನಾವು ಗುಜರಾತ್ ರೀಜನ್ನಲ್ಲಿ ಈ ಆ್ಯಕ್ಟಿವಿಟೀಸ್ನ ನಾವು ಕಾಣ್ಬೋದು. ಅಂದರೆ ಖೇದ ಮತ್ತು ಬಾಡೋಲಿ ಏರಿಯಾಸ್ದಲ್ಲಿ ಈ ಪಾರ್ಟಿಸಿಪೇಷನ್ ಕನ್ಸ್ಟ್ರಕ್ಟಿವ್ ವರ್ಕ್ ಜಾಸ್ತಿಯಾಗಿ ಕಂಡುಬರುತ್ತೆ. ಈ ಸಂದರ್ಭದಲ್ಲಿ ಅವರು ಚರಕ ಮತ್ತು ಖಾದಿನ ಬಗ್ಗೆ ಅತ್ಯಂತ ಪ್ರಚಾರ ಮಾಡ್ತಾರೆ, ಮತ್ತು ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ಗಳನ್ನ ತೆರೀತಾರೆ. ಈ ತೆರೆಯೋದ್ರಿಂದ ಆ ಸ್ಟೂಡೆಂಟ್ಸ್ಗಳ ಮನಸ್ಸಲ್ಲಿ ಬ್ರಿಟಿಷ್ ಯಾವ ಥರ ಫೇಕ್ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ, ಮತ್ತು ಕಾಂಗ್ರೆಸ್ ಬಗ್ಗೆ ಮತ್ತು ನ್ಯಾಷನಲ್ ಮೂಮೆಂಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಕೂಡ ಇಲ್ಲಿ ನಡೆಯುತ್ತೆ. ಇನ್ನೊಂದೇನೆಂದರೆ ಹಿಂದೂ ಮುಸ್ಲಿಂ ಯೂನಿಟಿ, ಹಿಂದೂ ಮುಸ್ಲಿಂ ಯೂನಿಟಿ ಕೂಡ ಇವರ ಉದ್ದೇಶಗಳಲ್ಲಿ ಒಂದಾಗಿರುತ್ತೆ, ಉದ್ದೇಶಗಳಲ್ಲಿ ಒಂದಾಗಿರುತ್ತೆ. ಈ ಇದ್ರದ್ದು ಪ್ರಯೋಜನ ಏನಾಯ್ತಂದರೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಹೊರಗಡೆ ಅಂದರೆ ಕೌನ್ಸಿಲ್ ಎಂಟರ್ನಲ್ಲಿ ಸ್ವರಾಜ್ಯಸ್ಟ್ಗಳು ವರ್ಕ್ ಮಾಡ್ತಾ ಇರ್ತಾರೆ ಕೌನ್ಸಿಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ, ಬಟ್ ಹೊರಗಡೆ ಜನಗಳನ್ನ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು, ಮತ್ತು ಜನಗಳ ಮನಸ್ಸಿನಲ್ಲಿ ಇವರು ಹೌದು ಕಾಂಗ್ರೆಸ್ಸು ಜನಗಳ ಪರವಾಗಿ ವರ್ಕ್ ಮಾಡ್ತಿದೆ, ಮತ್ತು ಹಿಂದೂ ಮುಸ್ಲಿಮರ ಪರವಾಗಿ ವರ್ಕ್ ಮಾಡ್ತಿದೆ, ಮತ್ತು ಬಡವ್ರನ್ನ ಕೂಡ ಕೇರ್ ಮಾಡ್ತಿದೆ ಅನ್ನೋ ಒಂದು ಫೀಲಿಂಗ್ನ ಬೆಳೆಸೋಕೆ ಇದು ಸಹಾಯವಾಗುತ್ತೆ. ಈ ಸಂದರ್ಭದಲ್ಲಿ ನಂತರ ಬಂದಂತಹ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟಲ್ಲಿ ಜನಗಳು ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡಲು ಕೂಡ ಇದೊಂದು ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು.
ಆದರೆ ಈ ಫೇಲ್ಯೂರ್ ಏನು ಅಂದರೆ ಯಾವ ಥರ ಕ್ರಿಟಿಸೈಸ್ ಮಾಡ್ತಾರೆ, ಈ ನೋ ಚೇಂಜಸ್ಸಲ್ಲಿ ಕೂಡ ಡಿಮೆರಿಟ್ಸ್ ಕಂಡು ಬರುತ್ತೆ. ಏನು ಅಂದರೆ ಈ ಪಾರ್ಟಿಸಿಪೇಷನ್ ಏನಿರುತ್ತೋ, ಅಂದರೆ ನ್ಯಾಷನಲ್ ಎಜುಕೇಷನ್ ಬೆನಿಫಿಟ್ ಏನಿರುತ್ತೋ, ಅದು ಯಾರಿಗೆ ಸೀಮಿತವಾಗಿರುತ್ತೆ ಅಂದರೆ ಓನ್ಲಿ ಅರ್ಬನ್ ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಮತ್ತು ರಿಚ್ ಪೀಸೆಂಟ್ಸ್ ಅಂತ ಏನಿರ್ತೀವಿ ಅಂದರೆ ಶ್ರೀಮಂತ ಒಂದು ಫಾರ್ಮರ್ಸ್ ಅಂತ ಅಗ್ರಿಕಲ್ಚರಿಸ್ಟ್ ಏನಾಗಿರ್ತಾರೆ ರೈತರಿಗೆ, ಅದಕ್ಕೆ ಅವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ ಈ ವರ್ಕು ಅನ್ನೋದು ಒಂದು ಫೀಲಿಂಗ್ ಆಗಿರುತ್ತೆ ಇಲ್ಲಿ. ಮತ್ತು ಖಾದಿನ ಪಾಪ್ಯುಲರೈಸ್ ಮಾಡೋದೇನಿದೆಯೋ ಅದು ತುಂಬ ಕಷ್ಟಕರ ಕೆಲಸ ಆಗಿರುತ್ತೆ. ಏನಕ್ಕಂದರೆ ನೀವು ಕಂಪೇರ್ ಮಾಡಿದ್ರೆ ಫ್ಯಾಕ್ಟ್ರಿನಿಂದ ಬರ್ತಕ್ಕಂಥ ಗೂಡ್ಸು ಮತ್ತು ಖಾದಿಯಿಂದ ನಿರ್ತಕ್ಕಂಥ ಗೂಡ್ಸು ಎರಡೂ ಕಂಪೇರ್ ಮಾಡಿದ್ರೆ ಅತ್ಯಂತ ಅಟ್ರ್ಯಾಕ್ಟಿವ್ ಆಗಿರೋದೇ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಗೂಡ್ಸ್ ಆಗಿರುತ್ತೆ ಮತ್ತು ಇದು ಚೀಪ್ ಆಗಿರುತ್ತೆ. ಅಂದರೆ ನೀವು ಯಾರನ್ನೇ ನೋಡಿ ಇವಾಗ ಕನ್ಸ್ಯೂಮರ್ ಮಾರ್ಕೆಟಲ್ಲಿ ಯಾವುದೇ ಗೂಡ್ಸು ಯಾವುದು ಅಟ್ರ್ಯಾಕ್ಟಿವ್ ಆಗಿರುತ್ತೋ ಮತ್ತು ಚೀಪಾಗಿ ದೊರೆಯುತ್ತೋ ಅದ್ರ ಕಡೆ ಜನಗಳು ಬೇಗ ಮೊರೆ ಹೋಗ್ತಾರೆ. ಬಟ್ ಈ ಖಾದಿ ಏನಾಗಿರುತ್ತೆ ಅಂದರೆ ನೋಡಲು ಅಷ್ಟೊಂದು ಸುಂದರವಾಗಿರೋ ಅಂದರೆ ಅಟ್ರಾಕ್ಟಿವ್ ಕಲರಲ್ಲಿ ಬರ್ತಾ ಇರಲ್ಲ. ಮತ್ತೇನಂದರೆ ಇದು ಕಾಸ್ಟ್ಲಿ ಆಗಿರುತ್ತೆ, ಯಾಕಂದರೆ ಮ್ಯಾನ್ ಪವರ್ ರಿಸೋರ್ಸು ತುಂಬ ಬೇಕಾಗಿರ್ತಿದೆ ನೇಯೋದಕ್ಕೆ. ಇದು ತುಂಬ ಕಾಸ್ಟ್ಲಿ ಆಗಿರುತ್ತೆ, ಅದರಿಂದಾಗಿ ಇದು ಜನಗಳ ಒಂದು ಗಮನವೇನು ಅದನ್ನು ಅಷ್ಟೊಂದೇನು ಸೆಳೆಯೋದರಲ್ಲಿ ಫೇಲ್ ಆಗುತ್ತೆ ಇದು. ಬಟ್ ಇದು ಬರೀ ಸೋಷಿಯಲ್ ಆಸ್ಪೆಕ್ಟು, ಅನ್ಟಚಬಿಲಿಟಿ, ಟ್ರೈಬಲ್ ವೆಲ್ಫೇರು ಇದನ್ನೇ ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತೆ ಹೊರತಾಗಿ ಇದು ಎಕನಾಮಿಕ್ ಗ್ರೀವೆನ್ಸ್ ಆಫ್ ಲ್ಯಾಂಡ್ಲೆಸ್ಸು ಮತ್ತು ಅಗ್ರಿಕಲ್ಚರ್ ಲೇಬರ್ ಬಗ್ಗೆ ಇದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ಲಾಸ್ಟ್ ಫೈನಲ್ ನಾವು ಕನ್ಕ್ಲೂಷನ್ ಏನು ಬರ್ಬೋದು ಇವ್ರದ್ದು ಅಚೀವ್ಮೆಂಟು ಮತ್ತು ಫೇಲರು ನೋಡಿದ ತಕ್ಷಣ ಅಂದರೆ ಈ ಸಂದರ್ಭದಲ್ಲಿ 1922-30 ಯಾವುದೇ ಒಂದು ಮೂಮೆಂಟ್ ಇರಲ್ಲ, ಆ್ಯಕ್ಟಿವ್ ಮೂಮೆಂಟ್ ಇರಲ್ಲ. ಅಂದರೆ ಖಿಲಾಫತ್ ಮೂಮೆಂಟು, ನಾನ್ ಕೋಪ್ರೇಷನ್ ಮೂಮೆಂಟ್ ಆದ ತಕ್ಷಣ ಸಿವಿಲ್ ಡಿಸೊಬಿಡೆಂಟ್ ಮೂಮೆಂಟೇ ಇನ್ನೊಂದು ನೆಕ್ಸ್ಟ್ ಮೇಜರ್ ಸ್ಟೋನ್ ಅಂತ ಹೇಳ್ಬೋದು. ಸಿವಿಲ್ ಡಿಸೊಬಿಡೆಂಟ್ ಮೂಮೆಂಟು 1930 ಶುರು ಆಗುತ್ತೆ. ಅಂದರೆ ಈ ಗ್ಯಾಪಲ್ಲಿ, ಈ 8 ಇಯರ್ಸ್ ಗ್ಯಾಪ್ ಏನಿದೆಯೋ ಈ ಗ್ಯಾಪಲ್ಲಿ ಇವರು ಸ್ವರಾಜಿಸ್ಟು ಮತ್ತು ನೋ ಚೇಂಜಸ್ಸು ತಮ್ಮದೇ ಆದಂಥ ವೇನಲ್ಲಿ ಫುಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗದೇ ಇದ್ರೂ ಒಂದು ಗ್ಯಾಪ್ ಅಂತ ಏನಿರುತ್ತೋ ಅದನ್ನು ತುಂಬೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ನಾವು ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸ್ವರಾಜಿಸ್ಟು ಮತ್ತು ನೋ ಚೇಂಜಸ್ಸು ನಾನು ಎಕ್ಸ್ಟೆನ್ಸಿವ್ ಆಗಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದೀನಿ ಈ ಟಾಪಿಕ್ ಬಗ್ಗೆ ಅಂತ ಅಂದ್ಕೊತಾ ಇದ್ದೀನಿ. ನಿಮ್ದು ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರೀ ಪಾಸಿಟಿವ್ ಆಗಿ ಕಮೆಂಟ್ ಮಾಡಬೇಕಂತೇನೂ ಇಲ್ಲ, ನಮ್ಮಲ್ಲಿ ಏನಾದರೂ ಚೇಂಜಸ್ ಇತ್ತು ಅಥವಾ ಇನ್ನು ಯಾವುದಾದ್ರೂ ಪಾಯಿಂಟ್ಸ್ನ ನಾವು ಆ್ಯಡ್ ಮಾಡ್ಕೋಬೇಕು ಅನ್ನೋದು ಹೇಳೋದಿದ್ರೆ ನೀವು ಹೇಳ್ಬೋದು. ಮತ್ತು ಮುಂದೆ ನಾನು ಸಿವಿಲ್ ಡಿಸೊಬಿಡೆಂಟ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ನಾನು ನ್ಯಾಷನಲ್ ಮೂಮೆಂಟಿಗೆ ಸಂಬಂಧಪಟ್ಟಂತೆ 1985 ಅಂದರೆ ಕಾಂಗ್ರೆಸ್ ಯಾವಾಗ ನ್ಯಾಷನಲ್ ಕಾಂಗ್ರೆಸ್ ಯಾವಾಗ ರಚನೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಚಾನಲಲ್ಲಿ ವಿಡಿಯೋಸ್ ಇದೆ, ನೀವು ಆ ವಿಡಿಯೋಸ್ ನೋಡ್ಬೋದು. ಮತ್ತು ನಂತರ ಸ್ವತಂತ್ರ ಅಂದರೆ 1947-1947 ನಡೆದಂಥ ಮೂಮೆಂಟ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.